ವಿಶ್ವದಲ್ಲಿಯೇ ಅತ್ಯಂತ ಶುದ್ಧ ಉಸಿರಾಡುವ ಗಾಳಿ, ನೀಲಗಿರಿ ಬೆಟ್ಟಗಳ ಹಸಿರು ಮೇಲಾವರಣದ ಮನಸೆಳೆಯುವ ದೃಶ್ಯಗಳು, ದೇವ್ಲಾದಲ್ಲಿನ ವೈಲ್ಡ್ ಪ್ಲಾನೆಟ್ ಜಂಗಲ್ ರೆಸಾರ್ಟ್, ಸೂರ್ಯನ ಬೆಳಕು, ಮಳೆ ಮತ್ತು ತಂಪು ವಾತಾವರಣವು ಕಣ್ಣಾಮುಚ್ಚಾಲೆಯಾಡುವ ಜಾಗವೊಂದಕ್ಕೆ ಸಂಚಾರಿಗಳನ್ನು ಸೆಳೆಯುತ್ತದೆ. ದೇವ್ಲಾವನ್ನು ತಲುಪಲು ನಿಲಂಬೂರ್ ಮೂಲಕ ಹೋಗಿ ನಾಡುಕಣಿ ಪಾಸ್ ಅನ್ನು ದಾಟಬೇಕು. ದಾರಿಯುದ್ದಕ್ಕೂ ಕಾಡು, ಬಿದಿರಿನ ಪೊದೆಗಳು ಮತ್ತು ಎಲ್ಲೆಡೆ ಕಾಣುವ ಮೋಜಿನ ಮಂಗಗಳು ಒಂದು ಸಂತೋಷಕರ ದೃಶ್ಯ. ಆನೆಗಳ ಹಿಂಡುಗಳು ಸಾಮಾನ್ಯವಾಗಿ ಈ ರಸ್ತೆಗಳನ್ನು ದಾಟುವುದರಿಂದ ಈ ಮಾರ್ಗದಲ್ಲಿ ನೀವು ಹಲವಾರು ಗಾಡಿಗಳನ್ನು ಎಚ್ಚರಿಕೆಯಿಂದ ಓಡಿಸಿ ಎಂಬ ಸೈನ್ಬೋರ್ಡ್ಗಳನ್ನು ಕಾಣಬಹುದು. ನಾಡುಕಣಿಯಿಂದ ಸುಮಾರು 4.5 ಕಿಲೋಮೀಟರ್ ಪ್ರಯಾಣಿಸಿ ನೀವು ತಮಿಳುನಾಡಿನ ದೇವಲವನ್ನು ತಲುಪಬಹುದು. ಬೆಂಗಳೂರಿನಿಂದ ಮೈಸೂರು, ನಂತರ ಮಧುಮಲೈ ತಲುಪಿ ಅಲ್ಲಿಂದ ಗುದಲೂರು ತಲುಪಬೇಕು. ಗುದಲೂರಿನಿಂದ 15 ಕಿಲೋಮೀಟರ್ ದೂರದಲ್ಲಿ ನೀವು ದೇವಲವನ್ನು ತಲುಪಬಹುದು. ಅಲ್ಲಿಂದ ರೆಸಾರ್ಟ್ ಸುಮಾರು 7.5 ಕಿಲೋಮೀಟರ್ ದೂರದಲ್ಲಿದೆ. ಎಲ್ಲಾ ಚಹಾ ತೋಟಗಳ ಸೌಂದರ್ಯವನ್ನು ಆನಂದಿಸುತ್ತಾ ನೀವು 5 ಕಿಲೋಮೀಟರ್ಗಳಷ್ಟು ಮುಂದೆ ಹೋದಂತೆ ರೆಸಾರ್ಟ್ನ ಮುಖ್ಯ ಪ್ರವೇಶ ದ್ವಾರವನ್ನು ನೋಡುತ್ತೀರಿ. ಇಲ್ಲಿಂದ ಮುಂದಕ್ಕೆ ನಾವು ರೆಸಾರ್ಟ್ ಒದಗಿಸುವ ವಾಹನದಲ್ಲಿಯೇ ಮುಂದುವರಿಯಬೇಕು. ಇಲ್ಲಿಂದ ಪ್ರಯಾಣವು ಟಾರ್ ರಸ್ತೆಯಿಂದ ಕಚ್ಚಾ ರಸ್ತೆಗಳಿಗೆ ಬದಲಾಗುತ್ತದೆ. ಜೀಪ್ ಒಂದು ಕಿರಿದಾದ ಕಾಡು ರಸ್ತೆಯ ಮೇಲೆ ಹಾದು ಹೋಗುತ್ತದೆ. ಅಲ್ಲಿ ಒಂದು ವಾಹನ ಮಾತ್ರ ಹಾದು ಹೋಗಬಹುದು. ಅಂತರ ಕೇವಲ 2.5 ಕಿಲೋಮೀಟರ್ಗಳಷ್ಟಿದ್ದರೂ ರೆಸಾರ್ಟ್ ತಲುಪಲು ಪ್ರಯಾಣವು ಸುಮಾರು 20 ನಿಮಿಷಗಳು ತೆಗೆದುಕೊಳ್ಳಬಹುದು. 3,300 ಚದರ ಕಿಲೋಮೀಟರ್ ಉದ್ದಕ್ಕೂ ವಿಸ್ತರಿಸುವ ವೈಲ್ಡ್ ಪ್ಲಾನೆಟ್ ಜಂಗಲ್ ರೆಸಾರ್ಟ್ ವಯನಾಡ್ ಬೆಟ್ಟಗಳು ಮತ್ತು ಮಧುಮಲೈ ಟೈಗರ್ ರಿಸರ್ವ್ ನಡುವೆ ಇದೆ. ಚಹಾ ತೋಟಗಳ ನಡುವಿನ ಪ್ರಯಾಣದ ನಂತರ ನೀವು ಜಪಾನಿಯರ ಬೌದ್ಧ ಬೃಂದಾವನದಂತೆ ಕಾಣುವ ಲಾಬಿಯನ್ನು ತಲುಪುತ್ತೀರಿ. ಈ 3 ಅಂತಸ್ತಿನ ಲಾಬಿಯಲ್ಲಿ ಜಪಾನಿಯರ ಬೌದ್ಧ ವಾಸ್ತುಶಿಲ್ಪ ಶೈಲಿ ಮತ್ತು ಕೇರಳದ ವಾಸ್ತುಶಿಲ್ಪ ಶೈಲಿಯು ಕೈಜೋಡಿಸಿದೆ. ಲಾಬಿ ಮಧ್ಯದಲ್ಲಿರುವ ತಾರಾದೇವಿಯ ಶಾಂತ ಸುಂದರ ಪ್ರತಿಮೆಯು ಜನರನ್ನು ಸ್ವಾಗತಿಸುತ್ತದೆ. ಈ ವಿಶಾಲ ಲಾಬಿಯಲ್ಲಿ ಜನರಿಗೆ ವಿಶ್ರಾಂತಿ ತೆಗೆದುಕೊಳ್ಳಲು ಅವಕಾಶ ಮಾಡಿಕೊಡಲಾಗುತ್ತದೆ. ಲಾಬಿಯ ಮೊದಲ ಮಹಡಿಯಲ್ಲಿ ಫುಡ್ ಕೋರ್ಟ್ ಇದೆ. ಉತ್ತರ ಭಾರತೀಯ ಮತ್ತು ಚೀನಿ ಭಕ್ಷ್ಯಗಳಿಂದ ಹಿಡಿದು ಸಾಂಪ್ರದಾಯಿಕ ವಸ್ತುಗಳು ಇಲ್ಲಿ ಲಭ್ಯವಿವೆ. ಪಶ್ಚಿಮಘಟ್ಟದ ಈ ಭಾಗವು ಅತ್ಯಂತ ಶುದ್ಧ ಗಾಳಿಯನ್ನು ಉಸಿರಾಡಬಹುದಾದ ಭಾರತದ 5 ಸ್ಥಳಗಳಲ್ಲಿ ಒಂದಾಗಿದೆ. ಅದಕ್ಕಾಗಿಯೇ ಆಳವಾಗಿ ಉಸಿರಾಡಲು ಪ್ರವಾಸಿಗರನ್ನು ಪ್ರೋತ್ಸಾಹಿಸುವ ಸಲುವಾಗಿ ರೆಸಾರ್ಟ್ನಲ್ಲಿ ನೀವು ಬಹಳಷ್ಟು ಸೈನ್ಬೋರ್ಡ್ಗಳನ್ನು ಕಾಣಬಹುದು. ಲಾಬಿಯಿಂದ ನೋಡಿದ್ರೆ ನೀಲಗಿರಿ ಬೆಟ್ಟಗಳ ಮೇಲೆ ಗಡಿ ರೇಖೆಗಳನ್ನು ಮಾಡಿಕೊಂಡಂತೆ ವಿಶಾಲವಾದ ಚಹಾ ತೋಟಗಳನ್ನು ನೋಡಬಹುದು. ಅದೃಷ್ಟವಿದ್ದರೆ ಹುಲ್ಲು ಗಾವಲುಗಳಿಗೆ ಬರುವ ಆನೆಗಳ ಹಿಂಡುಗಳನ್ನು ನೋಡಬಹುದು. 100 ಚದರ ಕಿಲೋಮೀಟರ್ಗಳಷ್ಟು ವ್ಯಾಪಿಸಿರುವ ರೆಸಾರ್ಟ್ನಲ್ಲಿ 36 ಐಷಾರಾಮಿ ಕಾಟೇಜ್ಗಳಿವೆ. ಹಿಲ್ಟಾಪ್ ಕಾಟೇಜ್ಗಳು ಲಾಬಿ ಹತ್ತಿರದಲ್ಲಿವೆ. ಅಂತಹ 10 ಕಾಟೇಜ್ಗಳಿವೆ. ಈ ಕಾಟೇಜ್ಗಳಲ್ಲಿ ಪಾಶ್ಚಿಮಾತ್ಯ ಶೈಲಿಯಲ್ಲಿ ನಿರ್ಮಿಸಲಾದ ಎಲ್ಲ ಆಧುನಿಕ ಸೌಲಭ್ಯಗಳಿವೆ. ಸ್ವಲ್ಪ ಸಮಯ ವಿಶ್ರಾಂತಿ ತೆಗೆದುಕೊಂಡ ನಂತರ ಆಸಕ್ತರು ಮಳೆ ಕಾಡಿನಲ್ಲಿ ನಡೆದುಕೊಂಡು ಹೋಗಬಹುದು. ಪಕ್ಷಿ ವಿಜ್ಞಾನಿಯಾದ ಮಹೇಶ್ ಅವರು ನಿಮ್ಮನ್ನು ಕಾಡಿನೊಳಗೆ ಕರೆದೊಯ್ಯುತ್ತಾರೆ.
ಕಾಡಿನೊಳಗೆ ಹೋಗುವ ಮೊದಲು ಕೆಲವು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಇದು ಮಳೆಕಾಡಾದ್ದರಿಂದ ಇಲ್ಲಿ ಹಲವಾರು ಜಿಗಣೆಗಳು ಇವೆ. ಆದ್ದರಿಂದ ಮಂಡಿಯ ತನಕ ಮುಚ್ಚುವಂತಹ ಬೂಟ್ಗಳನ್ನು ಧರಿಸಬೇಕು. ಅಗತ್ಯವಿದ್ದರೆ ವಿಶೇಷ ಬೂಟ್ಗಳನ್ನು ಒದಗಿಸಲಾಗುತ್ತದೆ. ಜಿಗಣೆಗಳನ್ನು ದೂರವಿಡಲು ಲೆಮನ್ ಗ್ರಾಸ್ ತೈಲದಿಂದ ತಯಾರಿಸಿದ ಮಿಶ್ರಣವನ್ನು ಸಹ ಕಾಲಿಗೆ ಸ್ಪ್ರೇ ಮಾಡಬೇಕು. ನಾವು ಪ್ರವೇಶಿಸುತ್ತಿದ್ದಂತೆ ಮಹೇಶ್ ಅವರು ಕಾಡಿನ ಬಗ್ಗೆ ಒಂದು ಪರಿಚಯ ನೀಡಿದರು. ಇದು ಹಲವು ಅಪರೂಪದ ಜಾತಿಗಳ ಜಗತ್ತಿನೊಳಗೆ ಒಂದು ಪ್ರಯಾಣ. ಇದು ಅವುಗಳ ಮನೆಯಾಗಿದೆ. ನಾವು ಪ್ರತಿ ಹೆಜ್ಜೆಯನ್ನು ಎಚ್ಚರಿಕೆಯಿಂದಿಡಬೇಕು. ಅಲ್ಲಿನ ಜೀವ ವೈವಿಧ್ಯಕ್ಕೆ ತೊಂದರೆ ಮಾಡಬಾರದು. ದೊಡ್ಡ ಅಳಿಲುಗಳು, ಸಿವೆಟ್ಗಳು, ಹಾವುಗಳು, ಕಪ್ಪೆಗಳು ಮತ್ತು ಅಸಂಖ್ಯಾತ ಕೀಟಗಳಿಂದ ತುಂಬಿರುವ ಕಾಡು ಮತ್ತು ಆನೆ ಹಿಂಡುಗಳ ಹಾದಿಯಲ್ಲಿ ಒಂದು ಸಣ್ಣ ನಡಿಗೆ. ಸಿಕಾಡಾ ಎಂದು ಕರೆಯಲಾಗುವ ಚಿಕ್ಕ ಕ್ರಿಕೆಟ್ ಹುಳು ಮಳೆಕಾಡಿನಲ್ಲಿ ಶಬ್ದವನ್ನು ಮಾಡುತ್ತದೆ. ಬಹಳಷ್ಟು ಸರೀಸೃಪಗಳು ಇರುವುದರಿಂದ ಕಾಡಿನಲ್ಲಿ ನಡೆಯುವಾಗ ನಾವು ಬಹಳ ಎಚ್ಚರಿಕೆಯಿಂದ ಇದ್ದೆವು. ಒಂದೂವರೆ ಗಂಟೆಗಳ ವಾಕಿಂಗ್ ನಂತರ ನಾವು ಮರಳಿದ್ರೂ ನಮಗೆ ದಣಿವೆ ಆಗಲಿಲ್ಲ. ಇದರಿಂದ ಗಾಳಿಯಲ್ಲಿನ ತಾಜಾತನವು ನಮಗೆ ತಿಳಿಯುತ್ತದೆ. ಆಕಾಶದಷ್ಟೇ ಉದ್ದವಿರುವ ಮರಗಳ ಮೇಲೆ ವಾಸಿಸಲು ಬಯಸುವವರಿಗೆ ರೆಸಾರ್ಟ್ನಲ್ಲಿ ವಿಶೇಷ 10 ಮನೆಗಳು ಏರ್ಪಡಿಸಲಾಗಿದೆ. ಹೊರಗಿನಿಂದ ನೋಡಿದರೆ ಬೃಹತ್ ಸ್ತಂಭಗಳಲ್ಲಿ ಸುರಕ್ಷಿತವಾಗಿ ನಿಲ್ಲಿಸಲಾಗಿರುವ ದೊಡ್ಡ ಟೆಂಟ್ಗಳನ್ನು ನೋಡಬಹುದು. ಟೆಂಟ್ಗೆ ಪ್ರವೇಶಿಸಿದ್ರೆ ಅಲ್ಲಿ ಐಷಾರಾಮಿ ಹೋಟೆಲ್ಗಳಿಗೆ ಸಮಾನವಾಗಿರುವ ಅತ್ಯಂತ ಆಧುನಿಕ ವ್ಯವಸ್ಥೆಗಳು ಕಾಣಬಹುದು. ಈ ಕಾಟೇಜ್ಗಳನ್ನು ಕೀನ್ಯಾ ಟೆಂಟ್ ಹೌಸ್ ಎಂದು ಕರೆಯಲಾಗುತ್ತದೆ ಮತ್ತು ಪ್ರವಾಸಿಗರು ಅಲ್ಲಿನ ಒಳಾಂಗಣವನ್ನು ಕಂಡೊಡನೆಯೇ ಅದರ ಜೊತೆ ಪ್ರೀತಿಯಲ್ಲಿ ಬೀಳುವುದು ಖಂಡಿತ. ಪ್ರವಾಸಿಗರಿಗೆ ಇಲ್ಲಿ ಒಂದು ದೊಡ್ಡ ಈಜುಕೊಳವಿದೆ. ಈಜುಕೊಳವನ್ನು ಬೆಳಗ್ಗೆ 9 ಸಂಜೆ 6 ಗಂಟೆವರೆಗೆ ಬಳಸಬಹುದು. ಪ್ರವಾಸಿಗರಿಗೆ ಚಹಾ ತೋಟಗಳ ಮಧ್ಯದಲ್ಲಿ ಈಜುವುದರ ಜೊತೆಗೆ ಪಶ್ಚಿಮ ಘಟ್ಟಗಳ ಬೆಟ್ಟಗಳ ಶ್ರೇಣಿಯ ಸೌಂದರ್ಯವನ್ನು ಆನಂದಿಸಲು ಇದೊಂದು ಅಪರೂಪದ ಅನುಭವ. ಇದರ ಮೇಲೆ ಬದಿಗಳಲ್ಲಿ ವ್ಯಾಲಿ ವ್ಯೂ ಕಾಟೇಜ್ಗಳನ್ನು ಏರ್ಪಡಿಸಲಾಗಿದೆ. ಕಿಟಕಿಗಳನ್ನು ತೆರೆದರೆ ನೀವು ಚಹಾ ತೋಟಗಳ ಹಸಿರ ಸೌಂದರ್ಯವನ್ನು ಆನಂದಿಸಬಹುದು. ಕಾಡಿನ ಒಳಗೆ ಉಳಿದುಕೊಳ್ಳಲು ಕಾಡಿನ ಮಧ್ಯದಲ್ಲಿ ಜಂಗಲ್ ಲಾಗ್ ಹೌಸ್ ಇದೆ. ಇದು ಈ ರೆಸಾರ್ಟ್ನ ಮತ್ತೊಂದು ಆಕರ್ಷಣೆಯಾಗಿದೆ. ಹೆಸರೇ ಸೂಚಿಸುವಂತೆ ಈ ಕಾಟೇಜ್ಗಳು ಕಾಡಿನ ಒಳಗಿವೆ. ಆಕಾಶದಷ್ಟೇ ಎತ್ತರದ ಮರಗಳ ಮೇಲೆ ವುಡನ್ ಕಾಟೇಜ್ಗಳು. ಕಾಡಿನ ಧ್ವನಿಯನ್ನು ಕೇಳಲು ಇವುಗಳನ್ನು ನಿರ್ಮಿಸಲಾಗಿದೆ. ಇಂತಹ 3 ಕಾಟೇಜ್ಗಳು ಇವೆ. Wild Planet Resort is basically situated in between Wayanad and Nilgiri Forest. It is completely winded in nature. It's been covered with complete thick forest jungle, and it's mainly with tea plantation on the left hand side and the right hand side, and you'll find spice plantations as well. And you would find yourself totally in nature, and you would gel yourself and sink in the nature, and there is more of life in here when you really spend time with the birds and the animals around. And there's a lot of activities taking place from morning to evening. All you have to need is to get into the resort and lose yourself with fun and joy. ಸಾಹಸವನ್ನು ಪ್ರೀತಿಸುವವರಿಗೆ ಈ ರೆಸಾರ್ಟ್ ವೈವಿಧ್ಯಮಯ ವ್ಯವಸ್ಥೆಯನ್ನು ಮಾಡಿದೆ. ಸುಮಾರು 2 ಗಂಟೆಗಳ ಕಾಲದ ಟ್ರೆಕ್ಕಿಂಗ್ ಅವುಗಳಲ್ಲಿ ಒಂದಾಗಿದೆ. ಟ್ರೆಕ್ಕಿಂಗ್ ಮಾಡುತ್ತಾ ನೀವು ರೆಸಾರ್ಟ್ ಬಳಿ ಇರುವ ಚುರುಲಿ ಬೆಟ್ಟವನ್ನು ತಲುಪುತ್ತೀರಿ. ಕಡಿದಾದ ಬೆಟ್ಟವನ್ನು ಹತ್ತುತ್ತಾ ನೀವು ನೀಲಗಿರಿ ಬೆಟ್ಟಗಳ ವೈಮಾನಿಕ ನೋಟವನ್ನು ಆನಂದಿಸಬಹುದು. ಪರ್ವತದ ಮೇಲಿರುವ ತಂಗಾಳಿಯಲ್ಲಿ ನೀವು ಬೆಟ್ಟ ಹತ್ತಿದ ಸುಸ್ತನ್ನು ಮರೆಯುತ್ತೀರಿ. ಟ್ರೆಕ್ಕಿಂಗ್ ಮಾತ್ರವಲ್ಲದೆ ಜಿಪ್ಲೈನ್, ಮಂಕಿ ಕ್ರಾಲಿಂಗ್, ಕಯಾಕಿಂಗ್, ಹ್ಯಾಮಕ್ ಮತ್ತು ಬಿಲ್ಲುಗಾರಿಕೆ ಮುಂತಾದ ಸಾಹಸ ಮನರಂಜನೆ ಸೌಲಭ್ಯಗಳು ಸಹ ಇವೆ.
ಹೊರಾಂಗಣ ಆಟಗಳಲ್ಲಿ ಆಸಕ್ತಿ ಇಲ್ಲದವರು ಒಳಾಂಗಣ ಆಟಗಳನ್ನು ಇಲ್ಲಿ ಆರಿಸಬಹುದು. ರೆಸಾರ್ಟ್ ಕಾಂಪೌಂಡಿನ ಒಳಗೆ ನೀವು ಕಾಫಿ ಮತ್ತು ಮಸಾಲೆ ತೋಟಗಳನ್ನು ನೋಡಬಹುದು. ಚಹಾ ಮತ್ತು ಕಾಫಿ ಬಗೆಗಿನ ಇತಿಹಾಸ, ಪ್ರಸ್ತುತ ಮಾಹಿತಿ ಮತ್ತು ರಸಭರಿತವಾದ ವಿವರಗಳನ್ನು ನಿಮಗೆ ನೀಡಲು ಪಕ್ಷಿ ವಿಜ್ಞಾನಿಯಾದ ಮಹೇಶ್ ಯಾವಾಗಲೂ ರೆಸಾರ್ಟ್ನಲ್ಲಿ ಇರುತ್ತಾರೆ. ಆಸಕ್ತಿ ಇದ್ದರೆ ಪಕ್ಷಿ ವೀಕ್ಷಣೆಗಾಗಿಯೂ ಸಹ ನೀವು ಅವರ ಜೊತೆ ಹೋಗಬಹುದು. ವೈಲ್ಡ್ ಪ್ಲಾನೆಟ್ ಜಂಗಲ್ ರೆಸಾರ್ಟ್ ವಿಶ್ವದ ಶ್ವಾಸಕೋಶ ಎಂದೇ ಕರೆಯಲಾಗುವ ಮಳೆ ಕಾಡುಗಳ ಅನುಭವಗಳನ್ನು ಪ್ರವಾಸಿಗರಿಗೆ ಒದಗಿಸುತ್ತದೆ. ಇನ್ನು ಕಲುಷಿತಗೊಳ್ಳದ ಅಪರೂಪದ ಈ ಉಪದ್ವೀಪದಲ್ಲಿ ಪ್ರಕೃತಿಯ ಅತಿಥಿಯಾಗಿ ಕೆಲವು ದಿನಗಳು ಇದೇ ವೈಲ್ಡ್ ಪ್ಲಾನೆಟ್ ಜಂಗಲ್ ರೆಸಾರ್ಟ್ ತನ್ನ ಪ್ರವಾಸಿಗರಿಗೆ ನೀಡುವ ಅನುಭವ.